ಏನು ಹೇಳ್ತೀರಣ್ಣ ಯಾರು ಗೆಲ್ಲಬೇಕು ಇಲ್ಲಿ 100% ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಮೈತ್ರಿ ಇದೆ ಅಂತ ಬಿಜೆಪಿ ಜೆಡಿಎಸ್ ಮೈತ್ರಿ ಇದೆ ಅಂತ ಅಲ್ಲ ಸರ್ ಇಲ್ಲ ಯಾವಾಗಲೂ ಜೆಡಿಎಸ್ ಭದ್ರಕೋಟೆ ಇದು ಜೆಡಿಎಸ್ ಭದ್ರಕೋಟೆ ಹೌದು ಕಳೆದ ಬಾರಿ ತಾವು ಬಿಜೆಪಿ ಅಂದ್ರೆ ಈಗ ಬಿಜೆಪಿ ಅಂತ ಏನು ಶಾಲ ಹಾಕೊಂಡಿದ್ದೀರಾ ಕಳೆದ ಬಾರಿ ಯೋಗೇಶ್ವರ ಹಾಗೇನೆ ಎಚ್ ಡಿ ಕುಮಾರಸ್ವಾಮಿ ಅವರು ಫೈಟ್ ಆಗಿತ್ತಿದ್ರು ಪಕ್ಷಾಂತರ ಮಾಡ್ತಾರೆ ಸರ್ ಒಂದು ಪಕ್ಷದಲ್ಲಿ ಇಲ್ಲ ಅವರು ಸೈಕಲ್ ಆಯ್ತು ಕಾಂಗ್ರೆಸ್ ಆಯ್ತು ಎಸ್ ಬಿ ಆಯ್ತು ಒಂದು ಪಕ್ಷ ಇಲ್ಲ ಅವರದು ಒಂದು ಯೋ ಕುಮಾರಸ್ವಾಮಿ ಒಂದೇ ಪಕ್ಷ ನಾವು ಇವತ್ತಲ್ಲ ಯಾವತ್ತೂ ದಳನೇ ಇಲ್ಲಿ 100% ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ ಪಕ್ಷ ಬದಲಾವಣೆ ಮಾಡಿದ್ದು ಒಂದು ಕಡೆ ಆದರೆ ಅಭಿವೃದ್ಧಿ ಕೆಲಸಗಳು ಆಗಿದೆಯಾ ಅವ್ರ ಕಡೆ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ ಸರ್ ನೀರು ತಂದೆ ಅಂತಾರೆ ನೀರು ಡ್ಯಾಮ್ ಇಲ್ಲ ಅಂದಿದ್ರೆ ನೀರು ಎಲ್ತರೋರು ಸರ್ ಇವಾಗ ಒಂದು ಬೋರ್ ಹಾಕ್ತೀವಿ ನಾವು ಬೋರ್ ಹಾಕಿದ್ರೆ ನೀರು ಸಿಕ್ಕಿದ್ರೆ ತಾನೇ ಸರ್ ನಾವು ಪಂಪ್ ಹಾಕಿ ಮೇಲಕ್ಕೆ ತರೋದು ನೀರೇ ಸಿಕ್ಕಲಿಲ್ಲ ಅಂದ್ರೆ ಪಂಪ್ ಹಾಕಿ ಮೇಲಕ್ಕೆ ಎಲ್ತತ್ತೀರಿ ನೀರನ್ನ ಹೌದಲ್ವಾ ಅಣ್ಣ ಏನು ಹೇಳ್ತೀರಿ ಯಾರು ಗೆಲ್ಲಬೇಕು ಇಲ್ಲಿ ಅಣ್ಣ ನಿಖಿಲ್ ಗೆಲ್ಲಬೇಕು ಅಣ್ಣ ಯಾಕಾಗಿ ಅಣ್ಣ ನಮ್ಮ ಅಭಿವೃದ್ಧಿ ಮಾಡ್ತಾರಣ್ಣ ಮಾಡ್ತಾರೆ ಈಗ ನಮ್ಮೂರಿಂದ ಮುಂದೆ ರೋಡ್ ಡೀಟ್ ಕೊಡ್ತೀವಿ ಅಣ್ಣ ನಿಖಿಲ್ ಕುಮಾರಸ್ವಾಮಿ ಕುಮಾರಣ್ಣ ಅಭಿವೃದ್ಧಿ ಮಾಡವರೆ ಅವರೆಲ್ಲ ಒಂದು 150 ಕೋಟಿ ಇಟ್ಕೊಂಡ್ಬಿಟ್ಟು ನೀರ್ಬಿಟ್ಟೆ ಅಂತಾರೆ ಈಗ ದೇವೇಗೌಡರು ಏನು ಹೇಳಿದ್ರು ನಮ್ದು ಬಿರ್ಜು ಅಂದ್ರು ಈಗ ಕುಮಾರಣ್ಣ 580 ಕೋಟಿ ಸತ್ಯಗಳ ಸತ್ಯವೇದ ತತ್ತವರಲ್ಲ ಅದು ಯಾರು ಹೇಳೇವಲ್ರು ಯೋಗೇಶ್ವರ ನೀರು ಬಿಟ್ಟವ್ರೆ ಇಲ್ಲ ಅಂತ ಹೇಳಿದ್ರೆ ಒಪ್ಕೋತೀನಿ ನಮ್ದು ಹೇಳೇವಲ್ರು ಅದನ್ನ ಅದರಿಂದ ದೇವೇಗೌಡರು ದೇವೇಗೌಡರು ಯುವಕರು ಏನು ಹೇಳ್ತಾರೆ ಇಲ್ಲಿ ಯುವಕರು ಅದೇ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಗೆಲ್ಬೇಕು ಅಂತ ಹೇಳ್ತಾರೆ ಒಡಕೆ ಹೊಸಳ್ಳಿಯಲ್ಲಿ ಜೆಡಿಎಸ್ ಪಕ್ಕಾ ಲೀಡ್ ಅಲ್ಲ ನೀವು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಯುವಕರ ಮತ ಅಥವಾ ಬೆಂಬಲ ಅಂತ ಹೇಳ್ತಿದ್ರ ಒಡಕೆ ಹೊಸಳ್ಳಿಯಲ್ಲಿ ಯಾಕಾಗಿ ನಿರ್ದಿಷ್ಟವಾಗಿ ನಿಖಿಲ್ ಕುಮಾರಸ್ವಾಮಿನೇ ಬೇಕು ಹೌದು ಸರ್ ಈಗ ಎರಡು ಸರಿ ಸೋತವ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸೋತವ್ರೆ ರಾಮನಗರದಲ್ಲಿ ಸೋತವ್ರೆ ಚನ್ನಪಟ್ಟಣದವರು ಕಳ್ಕೊಳ್ಳೋಕೆ ಇಷ್ಟಪಡಲ್ರು ಈಗ ಅವರು ಹೊಸ್ತಾಗ ಬರ್ತಾವ್ರೆ ಅವ್ರಿಗೆ ಅಭಿವೃದ್ಧಿ ಮಾಡೋಕ್ಕೆ ನಾವು ಚಾನ್ಸ್ ಕೊಡ್ತೀವಿ ಅಂತ ನಾವು ಹೇಳ್ತೀವಿ ಹೌದು ಸರ್ ಸಿಪಿ ಯೋಗೇಶ್ವರ ಅವ್ರ ಬಗ್ಗೆ ಏನು ಹೇಳ್ತೀರಾ ಅವ್ರ ಬಗ್ಗೆ ಏನು ಹೇಳಕ್ ಹೋಗೋದು ಸರ್ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಂಪ್ ಆಯ್ತಾನೆ ಅವರೇ ಕುಮಾರಸ್ವಾಮಿ ಅವರು ಈ ಕ್ಷೇತ್ರಕ್ಕೆ ಇದು ಮಾಡ್ತಾರೆ ಗೆದ್ರೆ ಅವರು ಯೋಗೇಶ್ವರ ಏನೂ ಮಾಡಿಲ್ಲ ಈ ಪಕ್ಷದಿಂದ ಆ ಪಕ್ಷಕ್ಕೆ ಆ ಪಕ್ಷದಿಂದ ಈ ಪಕ್ಷಕ್ಕೆ ಇರ್ತಾರಲ್ವಾ ಯಾವ್ದಾರು ಒಂದು ಪಕ್ಷದಲ್ಲಿ ಇರಬೇಕಲ್ವಾ ಈಗ ಬಿ ಜೆ ಪಿಯಿಂದ ಜೆ ಡಿ ಎಸ್ ಇಂದ ಟಿಕೆಟ್ ಕೊಡ್ತೀವಿ ನಿಂತ್ಕೊಳ್ಳಿ ಅಂದರು ಅವ್ರು ಬೇಡ ಅಂದರು ಬಿ ಜೆ ಪಿಯಿಂದಲೇ ಕೊಡಿ ಅಂದರು ಬಿ ಜೆ ಪಿಯಿಂದ ಎಲ್ಲಿ ಕೊಡೋಕ್ಕಾಗುತ್ತೆ ಜೆ ಡಿ ಎಸ್ ಇಂದ ಈ ಕ್ಷೇತ್ರ ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು ಇದು ಮಾಡಿ ಜನ ಎಲ್ಲ ಇದು ಮಾಡಿರೋದು ಸರ್ ಅದಕ್ಕೆ ನಿಖಿಲ್ ಕುಮಾರಸ್ವಾಮಿನೇ ಗೆಲ್ಲೋದು ಅವ್ರು ಏನು ಮಾಡಿಲ್ಲ ಸರ್ ಯಾರು ಗೆಲ್ಲಬೇಕು ನಿಖಿಲ್ ಕುಮಾರಸ್ವಾಮಿ ಗೆಲ್ಲಬೇಕು ಅವರು ನಮಗೆ ಕ್ಷೇತ್ರದಲ್ಲಿ ಒಳ್ಳೇದು ಮಾಡೋರೆ ಕುಮಾರಸ್ವಾಮಿಯವರು ಒಳ್ಳೇದು ಮಾಡಿದ್ದಾರೆ ನಮಗೆ ಅವ್ರು ಗೆಲ್ಲಲೇಬೇಕು ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ತಾಲೂಕಲ್ಲಿ ಬಂದೇ ಬತ್ತಾರೆ ಗ್ಯಾರಂಟಿ ಬಂದೇ ಬತ್ತಾರೆ ಗ್ಯಾರಂಟಿ ಗೆಲ್ತಾರೆ ಅಂತ ಗೆದ್ದೇ ಗೆಲ್ತಾರೆ ಅವರು ಕೆಲಸ ಮಾಡಬೇಕು ಎಲ್ಲ ಕಡೆ ನೋಸಿ ಕೆಲಸ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಸುಮಾರು ಕೆಲಸ ಮಾಡಿದ್ದಾರೆ ಕೆಲಗಳು ರೈತರುಗಳಿಗೆಲ್ಲ ಹುಡುಗರುಗಳೆಲ್ಲ ಸೈಕಲ್ ತಗೊಂಡಿದ್ದಾರೆ ಹುಡುಗರುಗಳಿಗೆಲ್ಲ ಸೈಕಲ್ ಕೊಡಿಸಿದ್ದಾರೆ ಇನ್ನು ಆಮೇಲೆ ದುಡ್ಡು ಜನಕ್ಕೆ ಜನಕ್ಕಾಗಿ ದುಡ್ಡು ಕೊಟ್ಟಿದ್ದಾರೆ ಹೆಂಗಸರುಗಳಿಗೆ ದುಡ್ಡು ಬರುವಂಗೆ ಮಾಡಿದ್ದಾರೆ ಅದಕ್ಕೆ ಅವರು ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ ಚನ್ನಪಟ್ಟಣ ತಾಲೂಕಲ್ಲಿ ಬಂದೇ ಬತ್ತಾರೆ ಏನು ಹೇಳ್ತೀರಾ ಯಾರು ಗೆಲ್ಲಬೇಕಿಲ್ಲ ನಿಖಿಲ್ ನಾವೆಲ್ಲಪ್ಪ ಮಾತಾಡ್ತೀನಿ 19 ತಾಲೂಕು ಪಂಚಾಯತಿ 6 ಜಿಲ್ಲಾ ಪಂಚಾಯತಿ ಇದ್ದು ಅವೇ ಕಾಂಗ್ರೆಸ್ಸಲ್ಲಿದ್ದ ಮಾಡಿಗೆ ಹುಟ್ಟಾಗ್ಬಿಟ್ಟು ಯಾರು ಯೋಗೇಶ್ ಹುಟ್ಟಾಗ್ಬಿಟ್ಟು ಹೋಗ್ಬಿಟ್ಟ ಯಾರು ಈ ನಿಖಿಲ್ ಗೆಲ್ಲಬೇಕು ಯಾಕೆ ಅಂದರೆ ಅವನು ಹುಟ್ಟಾಗ್ಬಿಟ್ಟಲ್ಲ 6 ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ 19 ಏಡೇ ಬಂದಿದ್ದು ಇಗ್ಲೂರೊಂದು ಬೇಗೂರೊಂದು ಯಾವ್ದಾ ತಾಲೂಕು ಪಂಚಾಯತಿದು ಎಲ್ಲ ಕೆಲವು ಅಂದರೆ ಯುವಕ ಗೆಲ್ಲಬೇಕು ಅವನು ಇವರೆಲ್ಲಾದ್ರೂ ಗೆಲ್ತಾರೆ 100 ಗೆಲ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಯಾವ ಕೆಲಸಗಳು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಸುತ್ತೆ ಅಥವಾ ಯಾವ ಗುಣಗಳು ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಲ ಸ್ವಾಮಿಗಳು ಅಂದ್ರೆ ಅವ್ರ ಅಪ್ಪರು ಎಲ್ಲಾನು ಮಾಡಿ ಅನುಭವ ಕೊಟ್ಟವ್ರೆ ಅನುಭವ ಮಾಡವ್ರೆ ಅದ್ರ ಪ್ರಕಾರವಾಗೆ ಮಾಡ್ಬೇಕು ಅದ್ರ ಪ್ರಕಾರವಾಗೆ ಗೆಲ್ಬೇಕು ಇವ್ರೇನಿದ್ರು ಈ ಪಕ್ಷ ಒಂದು ಆ ಪಕ್ಷ ಒಂದು ಆ ಪಕ್ಷ ಒಂದು ಜಂಪ್ ಹೊಡಿತಾರಲ್ಲ ಯಾರು ಬಂದು ಕಾಯ್ಕೋ ಕೂತ್ಕೊಂಡ್ರಿ ಇವನ ಯಾರು ಸ್ವಾಮಿ ಈಗ ಹೇಳಿದ್ರಲ್ಲ ಗೌಡ್ರು ಗೌಡ್ರು ಹೇಳಿಲ್ವ ಸ್ವಾಮಿ ಹಂಗೆ